ಹಾಯ್, ನನ್ನ ಹೆಸರು ತಿಲಕ್ ಅಂತ. ಇವತ್ತು ಬೆಳಗಾವಿ ಟಾರ್ಗೆಟ್ ಕೋಚಿಂಗ್ ಸೆಂಟರ್ನಿಂದ ಮಾತಾಡ್ತಾ ಇದ್ದೀನಿ. ಇದೇ 2020ರಲ್ಲಿ ನಾನು ಬೆಳಗಾವಿಗೆ ಟಾರ್ಗೆಟ್ ಕೋಚಿಂಗ್ ಸೆಂಟರ್ಗೆ ಇಲ್ಲೋ ಎಲ್ಲೋ ಮೊಬೈಲಲ್ಲಿ ಕುತ್ಕೊಂಡು ವಿಡಿಯೋ ನೋಡಬೇಕಾದ್ರೆ ಯಾವುದೋ ಯಾರೋ ಒಬ್ಬರು ಕಲಬುರ್ಗಿ ಅವರು ಒಬ್ಬರು ಟೀಚರ್ ಇದ್ದಾರೆ, ಈರಣ್ಣ ಪಟ್ಟಣ ಶೆಟ್ಟಿ ಅಂತ, ಅವರೊಂದು ವಿಡಿಯೋ ಮಾಡಿರ್ತಾರೆ. ಆ ಟೈಮಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಲಾಕ್ಡೌನ್ ಆಗಿರುತ್ತೆ, ಯಾವುದೇ ಕೋಚಿಂಗ್ ಸೆಂಟರ್ಗಳು ಇರಲ್ಲ ಆ ಟೈಮಲ್ಲಿ. ಆ ಟೈಮಲ್ಲಿ ಇಲ್ಲಿ ಕೋಚಿಂಗ್ ಸೆಂಟರ್ ಐತೆ ಅಂತ ಹೇಳಿರ್ತಾರೆ, ಊರಲ್ಲಿ ಏನು ಕೆಲಸ ಇರಲ್ಲ, ಲಾಕ್ಡೌನ್ ಆಗಿರುತ್ತೆ, ಮನೇಲಿರ್ತೀವಿ ಅಂತ ಟೈಮಲ್ಲಿ ತಡೆಯಪ್ಪ ಆತಗೆ. ರೆಗ್ಯುಲರ್ ಎಲ್ಲ ಎಕ್ಸಾಮ್ ಅಟೆಂಡ್ ಮಾಡಿದಾಗಲೂ ಒಂದು 50 to 60 ರೀಚ್ ಆಗ್ತಿರ್ತೀವಿ, ಬಟ್ ನಮಗೆ ಇರಲ್ಲ ನಾನು ಅಪಾಯಿಂಟ್ ಆಗ್ತೀನೋ ವಯಸ್ಸಲ್ಲಿ ಇಲ್ವೋ ಅನ್ನೋ ಡೌಟ್ ಇರುತ್ತೆ. ಯಾವಾಗ 50 to 60 ರೀಚ್ ಆಗ್ತೈತೆ ಅವಾಗ ಒಂದು ಅನಿಸುತ್ತೆ ಇನ್ನೊಂದೇನೋ ಕಡಿಮೆ ಇದೆ ನನಗೆ, ಇದನ್ನೇನಾದರೂ ಅಟ್ಲೀಸ್ಟ್ ಕೋಚಿಂಗ್ ಕಿಚಿಂಗ್ ಏನಾದರೂ ತಗೊಂಡ್ರೆ ಅಥವಾ ನನಗೇನೋ ಇನ್ನೊಂದೇನೋ ಬೇಕು ಅಂತ ಅನಿಸ್ತಿರುತ್ತೆ. ಅಂಥ ಟೈಮಲ್ಲಿ ಈರಣ್ಣ ಪಟ್ಟಣ ಶೆಟ್ಟಿ ಸರ್ ಒಂದು ವಿಡಿಯೋ ಮಾಡಿರ್ತಾರೆ, ಅದರಲ್ಲಿ ಹೇಳಿರ್ತಾರೆ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಅಂತ. ನಾನು ಆಯಿತು ಅಂದ್ಬಿಟ್ಟು ಒಂದು 2-3 ನಂಬರ್ ಇರುತ್ತೆ ಅದರಲ್ಲಿ, ಆ ನಂಬರಲ್ಲಿ ನಾನು ಫಸ್ಟ್ ನಂಬರಿಗೆ ಕಾಲ್ ಮಾಡ್ತೀನಿ. ಸರ್, ಹಿಂಗೆ ಹಾಸನಿಂದ ಕಾಲ್ ಮಾಡ್ತಾ ಇದ್ದೀನಿ, ಕೋಚಿಂಗ್ ಸೇರ್ಕೋಬೇಕು ಅಂತ ಇದ್ದೀನಿ ಸರ್. ನನ್ನ ಜೊತೆ ಇನ್ನಿಬ್ರು ಫ್ರೆಂಡ್ಸ್ ಇರ್ತಾರೆ, ನಾವು ಬರ್ತಾ ಇದ್ದೀವಿ ಸರ್ ಅಂತ ಹೇಳಿದ್ಕೆ, ಆಯಿತಪ್ಪ ಬನ್ನಿ, ಕೋಚಿಂಗ್ ಸೆಂಟರ್ ಇದೆ, ಅಕಮಡೇಷನ್ ನಾವು ಅರೇಂಜ್ ಮಾಡ್ತೀವಿ ಅಂತ ಹೇಳಿರ್ತಾರೆ. ನನಗೆ ಗೊತ್ತಿರಲ್ಲ ಅವ್ರು ಯಾರೋ ಮಾಮೂಲಿ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಅಂತಂದರೆ ಒಂದು ಸಂಸ್ಥೆ ಅದರಲ್ಲಿ ಯಾರೊಬ್ರು ಕೆಲಸ ಮಾಡ್ತಾರೆ, ಅವರು ಅವ್ರು ಅಟೆಂಡ್ ಮಾಡ್ತಾರೆ ಅಂತ ಹೇಳ್ತೀನಿ ನನಗೆ. ಬಟ್ ಅವರು ನನ್ನ ಜೊತೆ ಮಾತಾಡಿದಂಥವ್ರು KS ಆಫೀಸರು, ಅವರೇ ಮಾತಾಡಿ ಅವರೇ ಖುದ್ದಾಗಿ ಫೋನ್ ಮಾಡಿ ಬಸ್ ಸ್ಟ್ಯಾಂಡ್ ಹತ್ರ ಬಂದಾಗ ಅವರಿಗೆ ಆಟೋದವ್ರಿಗೆ ಫೋನ್ ಕೊಡಪ್ಪ ಅಂತೇಳಿ ಮಾತಾಡಿ ರೂಮ್ ವ್ಯವಸ್ಥೆ ಎಲ್ಲ ಮಾಡಿ ಓದೋಕ್ಕೆ ಅಂತ ಬಿಡ್ತಾರೆ. ಹೆಚ್ಚು ಕಡಿಮೆ ಆಗಸ್ಟ್ 15 ಇಲ್ಲಿಗೆ ಬಂದು ಜಾಯ್ನ್ ಆಗ್ತೀನಿ ಕೋಚಿಂಗ್ ಸೆಂಟ್ರನ್ನ. ಒಂದು ತಿಂಗಳು ಇರ್ತೀವಿ ಅಷ್ಟೇ, September 20 ಎಕ್ಸಾಮ್ ಇರುತ್ತೆ, ಒಂದು ತಿಂಗಳು ಇರ್ತೀವಿ. ಒಂದು ತಿಂಗಳಲ್ಲಿ ನಾವು ಇಲ್ಲಿ ಹೆಂಗೆ ಓದಿದ್ವು ಹೆಂಗೆ ಮಾಡಿದ್ವು ಅಂದರೆ ಅದಕ್ಕೆ ಮೇನ್ ಏನಿಲ್ಲ ಅಂತಂದರೆ ಒಳ್ಳೆ ಟೀಚರ್ಸ್ ಇದ್ದರು, ಚೆನ್ನಾಗಿ ಪಾಠ ಮಾಡ್ತಿದ್ರು, ಎವರಿ ಸಂಡೆ ಮಾಕ್ ಟೆಸ್ಟ್ ಇರ್ತಿತ್ತು. ನಾನೇನು ರೀಚ್ ಎವರಿ ವೀಕ್ ನಾನು ಒಂದು 5 to 6 ಕ್ಲಾಸಸ್ ಟೀಚರ್ ಏನು ಟೆಸ್ಟ್ ಎಲ್ಲ ಅಟೆಂಡ್ ಮಾಡಿರ್ಬೋದು, ಬಟ್ ಪರವಾಗಿಲ್ಲ, ಎಲ್ಲ ಟೆಸ್ಟಲ್ಲೂ ಒಂದು 5-5 ಮಾರ್ಕ್ಸ್, 3-3 ಮಾರ್ಕ್ಸ್ ಈ ಥರ, ಒನ್ ಟೆಸ್ಟ್ ಇಂಪ್ರೂವೈಸೇಷನ್ ಇರ್ತಿತ್ತು. ಇನ್ನು ಸರ್ಗಳಂತೂ ನೆಕ್ಸ್ಟ್ ಲೆವೆಲ್ಲು ಆಗಿ ಕಾನ್ಸ್ಟಿಟ್ಯೂಷನ್ ಮಾಡ್ತಾರೆ. ಕಾನ್ಸ್ಟಿಟ್ಯೂಷನ್ ಹೆಚ್ಚು ಕಡಿಮೆ ನಮ್ಮ ಕರ್ನಾಟಕದಲ್ಲೇ No. 1 ಅಂತ ಅನ್ಕೋತೀನಿ. ನಾನು ಯೂಟ್ಯೂಬ್ ಚಾನಲ್ ಎಲ್ಲ ನೋಡೋದ್ರ ಪ್ರಕಾರ ಚೆನ್ನಾಗಿ ಪಾಠ ಮಾಡ್ತಾರೆ, ಎಲ್ಲ ಕೋಡ್ ವರ್ಡ್ಸ್ ಎಲ್ಲ ಹೇಳ್ಕೊಡ್ತಾರೆ. ಹಿಂಗೆ ಅವ್ರ ಕಾನ್ಸೆಪ್ಟ್ ಏನಂತಂದರೆ ಇದೇ ಎಕ್ಸಾಮ್ ಗೊತ್ತಾ ಇದ್ದೀವಿ ಅಂತ ಏನಲ್ಲ, ಅವ್ರ ಪಾಠ ಕೇಳಿದ್ರೆ ಯಾವ ಎಕ್ಸಾಮ್ ಬೇಕಾದ್ರೂ ಅಟೆಂಡ್ ಮಾಡ್ಬೋದು. ಆ ಲೆಕ್ಕಾಚಾರದಲ್ಲಿ ಅವರು ಕಾನ್ಸ್ಟಿಟ್ಯೂಷನ್ನ ಹೇಳಿ ನಮಗೆಲ್ಲ ಹೇಳ್ಕೊಟ್ಟಿದ್ರು. ಇನ್ನು ಮೆಂಟಾಲಿಟಿ ಆಗಿರ್ಬೋದು, ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದು ಇಲ್ಲಿ ಹೇಳ್ಕೊಡ್ತಾರೆ. ನಾನು ನೋಡ್ದಂಗೆ ನಾರ್ತ್ ಕರ್ನಾಟಕ ಅಂತಂದರೆ ಸ್ವಲ್ಪ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಜಾಸ್ತಿ ಇರ್ತಾರೆ, ನಮ್ಮ ಸೌತಲ್ಲಿ ಕೋಚಿಂಗ್ ಸೆಂಟರ್ ಇರೋದೇ ಕಡಿಮೆ, ಬೆಂಗಳೂರು ಬಿಟ್ಟರೆ ಇನ್ನು ಯಾವ ಡಿಸ್ಟಿಕಲ್ಲೂ ಕೋಚಿಂಗ್ ಸೆಂಟರ್ ಇಲ್ಲ, ಇವಾಗೆಲ್ಲ ಒಂದೊಂದು ಡಿಸ್ಟಿಕಲ್ಲಿ ಒಂದೊಂದು ಕಡೆ ಓಪನ್ ಆಗ್ತಾ ಇದೆ. ಆ ಟೈಮಲ್ಲಿ ನಾನು ಚೂಸ್ ಮಾಡಿದ್ದು ಅಂತಂದರೆ ಬೈ ಇದು ಏನು ಕೋವಿಡ್ ಇತ್ತು, ಎಲ್ಲೂ ಇರಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ಓಪನ್ ಆಯ್ತಲ್ಲ ಅಂತಪ್ಪ ಅಂತ ಬಂದವು. ಬಟ್ ದಟ್ಸ್ ದ ಬೆಸ್ಟ್, ನಾನು ಚೂಸ್ ಮಾಡಿದ್ದು ಅಥವಾ ಅದು ಇದಾಗೆ ಮಿಸ್ ಆಗಿ ಬಂತು ನನ್ನ ಪಾಲಿಗೆ ಗೊತ್ತಿಲ್ಲ. ಒಳ್ಳೆ ಕೋಚಿಂಗ್ ಸೆಂಟ್ರಿಗೆ ಬಂದೆ, ಒಂದು ತಿಂಗಳು ಇದ್ರೂ ಅದರಲ್ಲಿ ಒಂದು ತಿಂಗಳಲ್ಲಿ ನಾನು ಒಂದು ವರ್ಷ ಓದಿದೆ. ಬೇರೆ ಕಡೆ ಎಲ್ಲ ನಾನು ನೋಡ್ತೀನಿ ಫ್ರೆಂಡ್ಸ್ ಎಲ್ಲ ಅಷ್ಟು ಓದ್ತಿದ್ದೆ ಇಷ್ಟು ಓದ್ತಿದ್ದೆ ಹಂಗಿತ್ತು ಹಿಂಗಿತ್ತು, ಒಂದು 3 ಓದೆ 4 ಓದೆ ಕೋಚಿಂಗ್ ಸೆಂಟರ್ ಸರಿ ಇಲ್ಲ ಅಂತೆಲ್ಲ ಕಂಪ್ಲೇಂಟ್ ಮಾಡ್ತಾರೆ. ಬಟ್ ನಾನು ಹೇಳ್ತಾ ಇರೋದು 2 ಆಗಿತ್ತು ಇಲ್ಲಿಂದ ನಾನು ಬೆಳಗಾವಿಯಿಂದ ಹೋಗಿದ್ದೆ ಏನೋ ಮೆಡಿಕಲ್ ಟೆಸ್ಟ್ಗೆ ಅಂತ ಮುಗ್ದೊಂದು ಮತ್ತೆ ಬರಲೇ ಇಲ್ಲ ಈ ಕಡೆ. ಇವಾಗ ಅಧಿವೇಶನ ಡ್ಯೂಟಿ ಅಂತ ಬಂದಿದ್ವು. ನಾನು ಇವಾಗ ಸದ್ಯಕ್ಕೆ ಮಂಗಳೂರು ಸಿಟಿಲಿ ಕಾನ್ಸ್ಟೇಬಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇದೇನು ದೊಡ್ಡ ಹುದ್ದೆ ಅಂತ ನಾನು ನಿಮಗೆಲ್ಲ ಹೇಳ್ತಾ ಇಲ್ಲ, ಬಟ್ ನಾರ್ಮಲ್ ಆಗಿ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿರೋ ಹುಡುಗ ಒಂದು ಗೌರ್ಮೆಂಟ್ ಕೆಲಸ ತಾಳೋದು ಇವತ್ತಿನ ಪ್ರಕಾರ ಅದು ದೊಡ್ಡ ವಿಷಯನೇ ಆಗಿರುತ್ತೆ ಅಂತ ಹೇಳ್ತೀನಿ. ಕೆಲವು ಹುಡುಗರಿಗೆ ಮಾತ್ರ, ಬೇರೆಯವ್ರಿಗೆಲ್ಲ ತುಂಬ ದುಡ್ಡಿರೋರಿಗೆಲ್ಲ ಅದನ್ನು ಬೇಕಾಗಲ್ಲ ಬೇರೆ ದೃಷ್ಟಿಯಲ್ಲಿ ಮಾತಾಡ್ತಾರೆ. ಬಟ್ ಯಾರು ತುಂಬ ಕೆಳಗಿನಂಥದ್ದಲ್ಲಿ ದಿನ 100 ದುಡಿಯೋದು ಹೆಂಗಪ್ಪ ಅನ್ನೋರು ಇರ್ತಾರೆ, ಅವ್ರಿಗೆಲ್ಲ ಇದು ದೊಡ್ಡ ವಿಷಯನೇ. ಅದು ಎಲ್ಲಿ ನಮ್ಮ ನಾರ್ತ್ ಕರ್ನಾಟಕದಲ್ಲಂತೂ ಪೊಲೀಸ್ ಅಂತಂದರೆ ಆರ್ಮಿ ಅಂತಂದರೆ ಹುಡುಗರು ಬಿದ್ದು ಸಾಯ್ತಾರೆ, ನನಗೆ ಯಾವಾಗ ಒಂದು ಕೆಲಸ ಸಿಕ್ಕಿದ್ರೆ ಸಾಕಪ್ಪ ಅಂತ. ಅಂಥವರು ಯಾರ್ಯಾರು ನಾರ್ತ್ ಕರ್ನಾಟಕದಲ್ಲಿ ಸುಮ್ಮನೆ ಇದ್ದು ಚಾಯ್ಸ್ ಮಾಡೋಕ್ಕಾಗ್ದಲ್ಲ ಎಲ್ಲೆಲ್ಲೋ ಓಡಾಡ್ತಿರ್ತಾರೆ ಅಂಥವ್ರಿಗೆ ಹೇಳ್ತಿದ್ದೀನಿ, ಒಳ್ಳೆ ಕೋಚಿಂಗ್ ಸೆಂಟ್ರು ಹತ್ರದಲ್ಲಿದೆ ಉಪಯೋಗಿಸ್ಕೊಳ್ಳಿ, ಒಳ್ಳೊಳ್ಳೆ ಟೆಸ್ಟ್ಗಳು ಮಾಡ್ತಾರೆ ಮತ್ತು ಒಳ್ಳೆ ಲೆಕ್ಚರರ್ಸು ಎಲ್ಲ ಚೆನ್ನಾಗಿದೆ, ಬಂದು ಹೇಳ್ಕೊಡೋದಾಗಿರ್ಬೋದು ಇಂಡಿವಿಜುವಲಿ ಒಬ್ಬೊಬ್ರಿಗೂ ಕೂಡ ಫೋಕಸ್ ಮಾಡ್ತಾರೆ. ನೀನು ಈ ಸಬ್ಜೆಕ್ಟಲ್ಲಿ ವೀಕ್ ಇದೆಯಾ, ಈ ಥರ ಫಾಲ್ಟ್ ಇದೆ, ಯಾವುದೋ ಒಂದು ಸಬ್ಜೆಕ್ಟ್ ನಾನು ಚೆನ್ನಾಗಿ ಓದ್ತೀನಿ ಅಂತ ತಕ್ಷಣ ನಂಗೆ ಕ್ರ್ಯಾಕ್ ಮಾಡೋಕ್ಕಾಗಲ್ಲ. ಓದಿ ಎಲ್ಲರೂ, ನಾನು ಹೇಳೋದೇನಂತಂದರೆ ಅಟ್ಲೀಸ್ಟು ಇಲ್ಲಿ ಈ ಕಡೆ ಭಾಗದಲ್ಲಿರೋರೆಲ್ಲಾದ್ರೂ ಬಂದು ಚೂಸ್ ಮಾಡಬೇಕಾದ್ರೆ ಎಲ್ಲರೂ ಹೋಗ್ತಾರೆ ಕೋಚಿಂಗ್ ಸೆಂಟ್ರಿಗೆ, ಯಾವ ಕೋಚಿಂಗ್ ಸೆಂಟ್ರಿಗೆ ನಾವು ಹೋಗಬೇಕು ಅನ್ನೋದನ್ನ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ಪ್ರಕಾರ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಇಸ್ ಬೆಸ್ಟು. ಈ ಕಡೆ ಭಾಗದವರೆಲ್ಲ ಬಂದು ಒಂದು ಎನ್ಕ್ವೈರಿ ಏನೋ ಇರುತ್ತೆ ಯೂಟ್ಯೂಬ್ ಚಾನಲ್ಲೆಲ್ಲ, ಎನ್ಕ್ವೈರಿ ಮಾಡ್ಕೊಂಡು ಬನ್ನಿ. ಒಳ್ಳೆ ಬ್ಯಾಚಸ್ ಇವಾಗ ಹೆಚ್ಚು ಕಡಿಮೆ ಒಂದು 20 ಬ್ಯಾಚ್ ಆಗಿರ್ಬೋದು ಎಲ್ಲ ಬ್ಯಾಚಲ್ಲಿ. ನಮ್ಮ ಬ್ಯಾಚಲ್ಲಿ ನಾವು ಕೋವಿಡ್ ಟೈಮಲ್ಲಿ ಇದ್ದಾಗೆಲ್ಲ ಇದ್ದಿದ್ದೇ ಒಂದು 7-8 ಜನ ಇದ್ವು, 8 ಜನದಲ್ಲಿ ಒಬ್ಬನ ಬಿಟ್ಟು ಇನ್ನು 7 ಜನ ಅಪಾಯಿಂಟ್ ಆಗಿದ್ದೀವಿ. ಇನ್ನೆಲ್ಲ ಒಳ್ಳೊಳ್ಳೆ ಆಫೀಸರ್ ಆಗಿದ್ದಾರೆ. ನಮ್ಮ ಮೇಟಿ ಸರ್ ಅಂತೂ
ಇವಾಗ ಕೆಎಸ್ ಆಫೀಸರ್ ಆಗಿ ಇಲ್ಲೇ ಬೆಳಗಾವಿಲಿ ಪ್ರೊಫೆಷನಲ್ ಪೀರಿಯಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವರು ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ. ದಯವಿಟ್ಟು ಈ ಕಡೆ ಉತ್ತರ ಕರ್ನಾಟಕದವರು ಆಗಿರ್ಬೋದು, ನಾವು ಹಾಸನದಿಂದ ಬಂದಿದ್ದೀನಿ ಅಂತ ನೀವು ಯೋಚನೆ ಮಾಡಿ. ನಮ್ಮ ಕಡೆಯವರೆಲ್ಲ ತುಂಬ ಲೇಸಿ, ಎಕ್ಸಾಮು ಅದು ಇದು ಅಂತಂದರೆ ಬೇಡ ಬಿಡೋಪ್ಪ, ಏನೋ ಒಂದು ಐತೆ ನಮ್ಮನೇಲಿ ಅದೇ ನೋಡ್ಕೊಂಡು ಹೋಗ್ತೀವಿ ಅಂತಾರೆ. ಬನ್ನಿ, ಇಂಥ ಜಾಗಗಳಲ್ಲಿ 2 ತಿಂಗಳು, 1 ತಿಂಗಳು, 3 ತಿಂಗಳು ನಿಮ್ಗೆಲ್ಲ ಎಷ್ಟಾಗುತ್ತೆ ಅಷ್ಟು ಬಂದು ಕಲಿತು ಒಂದೊಳ್ಳೆ ಜಾಬ್ ತಗೊಳ್ಳೋ ಪ್ರಯತ್ನ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.